ನಮಸ್ಕಾರ ಸ್ನೇಹಿತರೆ, ನಾನು ವಿಜಯ್ ತುಸಿಷ್ಟ, ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನಲ್ನಿಂದ. ಸೊ ಡಿಜಿಲಾಕರ್ ನಾವೆಲ್ಲರೂ ಯೂಸ್ ಮಾಡ್ತೀವಿ. ಡಿಜಿಲಾಕರ್ನಲ್ಲಿ ನಮ್ಮ ಒಂದು ಎಲ್ಲ ಪರ್ಸ್ನಲ್ ಡಾಕ್ಯುಮೆಂಟ್ಸ್ಗಳು ನಮಗೆ ಸಿಗ್ತವೆ. ಎಕ್ಸಾಂಪಲ್ಗೆ ನೋಡೋದಾದರೆ ಡ್ರೈವಿಂಗ್ ಲೈಸೆನ್ಸ್ ಆಗಿರಬಹುದು, ಒಂದು ವೆಹಿಕಲಿನ ಡಾಕ್ಯುಮೆಂಟ್ಸ್ ಆಗಿರಬಹುದು, ಆಧಾರ್ ಕಾರ್ಡ್ ಆಗಿರಬಹುದು, ಪಾನ್ ಕಾರ್ಡ್ ಆಗಿರಬಹುದು, SSLC ಮಾರ್ಕ್ಸ್ ಕಾರ್ಡ್ ಆಗಿರಬಹುದು, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಆಗಿರಬಹುದು, ಇದೆಲ್ಲದೂ ಕೂಡ ನಮಗೆ ಡಿಜಿಲಾಕರ್ನಲ್ಲಿ ಸಿಗುತ್ತೆ. ಹಾಗೂ ಇದು ಒಂದು ಗೌರ್ಮೆಂಟಿನ ವೆಬ್ಸೈಟ್ ಆಗಿದೆ, ಒಂದು ಗೌರ್ಮೆಂಟ್ ಅಪ್ಲಿಕೇಶನ್ ಆಗಿದೆ. ಓಕೆ, ಸೊ ಇದು ಯೂಸ್ ಮಾಡ್ಕೊಳ್ಬೇಕು ಅಂತಂದರೆ ನಾವು ಡಿಜಿಲಾಕರ್ ಅಪ್ಲಿಕೇಶನ್ನ ಯೂಸ್ ಮಾಡ್ಕೊಳ್ಬೇಕಿತ್ತು ಇಷ್ಟು ದಿನ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವು ಹೇಗೆ ನಿಮ್ಮ ವಾಟ್ಸಪ್ ನಂಬರ್ನಲ್ಲೇ ಒಂದು ಇದನ್ನು ಡಿಜಿಲಾಕರ್ ಏನಿದೆ ಡಾಕ್ಯುಮೆಂಟ್ಸ್ನೆಲ್ಲ ಪಡೆದುಕೊಳ್ಬಹುದು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ಟೆಕ್ ಅನ್ವೇಷಣೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಸೊ ಇವಾಗ ನಾನು ತೋರಿಸ್ತೀನಿ ನೀವು ವಾಟ್ಸಪ್ನಲ್ಲಿ ಹೇಗೆ ಒಂದು ಡಾಕ್ಯುಮೆಂಟ್ಸ್ನೆಲ್ಲ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಅನ್ನೋದನ್ನು. ಸೊ ಇದಕ್ಕೆ ನೀವು ಫಸ್ಟಿಗೆ ಒಂದು ಮೊಬೈಲ್ ನಂಬರ್ನ ಸೇವ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಿಮ್ಮ ಒಂದು ಡೈಲರಿಗೆ ಹೋಗಿ, ಇಲ್ಲಿ ಡೈಲರ್ ಇದೆಯಲ್ಲ, ಇಲ್ಲಿಗೆ ಹೋಗಿ ಒಂದು ಮೊಬೈಲ್ ನಂಬರ್ನ ಸೇವ್ ಮಾಡ್ಕೊಳ್ಳಿ. ಸೊ ಆ ಒಂದು ಮೊಬೈಲ್ ನಂಬರ್ ಯಾವುದು ಅಂತ ನೋಡೋದಾದರೆ ಇಲ್ಲಿ ಕಾಣ್ತಾ ಇದೆ ನೋಡಿ, ಸೊ 9013151515. ಓಕೆ, ಸೊ ಈ ಮೊಬೈಲ್ ನಂಬರ್ನ ನೀವು ಸೇವ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಿಮ್ಮ ಒಂದು ಹೊಸ ಮೊಬೈಲ್ ಎಂತಾದರೂ ಆದರೆ, ಸೊ ಇದರಲ್ಲಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂತ ಆಲ್ರೆಡಿ ಆಟೋಮೆಟಿಕಲಿ ಸೇವ್ ಇರುತ್ತೆ ಆ ಒಂದು ನಂಬರು. ಸೊ ಸ್ವಲ್ಪ ಓಲ್ಡ್ ಮೊಬೈಲ್ ಆದರೆ ನೀವು ಈ ನಂಬರ್ನ ಸೇವ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ಸೊ ವಾಟ್ಸಪ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಆ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಥವಾ ನೀವು ಯಾವ ಒಂದು ನೇಮಿಂದ ಆ ನಂಬರ್ನ ಸೇವ್ ಮಾಡ್ಕೊಂಡಿದ್ದೀರಾ ಅದರ ಒಂದು ಚಾರ್ಟನ್ನು ಓಪನ್ ಮಾಡಿ. ಓಕೆ, ಸೊ ಈ ರೀತಿಯಾಗಿ ಶೋ ಆಗುತ್ತೆ. ಸೊ ನೆಕ್ಸ್ಟು ನೀವು ಏನು ಮಾಡಬೇಕು, ಇದಕ್ಕೆ ಒಂದು ಹಾಯ್ ಅಂತ ಮೆಸೇಜ್ ಹಾಕಬೇಕು. ಓಕೆ, ಹಾಯ್ ಅಂತ. ಸೊ ಈ ನಂಬರ್ ನಿಮಗೆ ಗೊತ್ತಿರಬಹುದು, ನಾನು ಮೊದಲು ಒಮ್ಮೆ ಒಂದು ವಿಡಿಯೋ ಮಾಡಿದ್ದೆ ನೀವು ವಾಟ್ಸಪ್ನಲ್ಲೇ ಹೇಗೆ ಕೋವಿಡ್ ವ್ಯಾಕ್ಸಿನ್ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಅನ್ನೋದನ್ನು. ಸೊ ಅದೇ ನಂಬರು ಇವಾಗ ಅದಕ್ಕೆ ಡಿಜಿಲಾಕರ್ ಸರ್ವಿಸಸ್ನ ಕೂಡ ಆ್ಯಡ್ ಮಾಡಿದ್ದಾರೆ. ಓಕೆ, ಸೊ ನಮಗೆ ಬೇಕಾಗಿರೋದ್ರಿಂದ ಡಿಜಿಲಾಕರು ಅದರ ಡಾಕ್ಯುಮೆಂಟ್ಸ್. ಸೊ ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಡಿಜಿಲಾಕರ್ ಸರ್ವಿಸಸ್, ಇದನ್ನು ಕ್ಲಿಕ್ ಮಾಡಿ. ಸೊ ಡಿಜಿಲಾಕರ್ ಸರ್ವಿಸಸ್ ಅಂತ ನಾನು ಕ್ಲಿಕ್ ಮಾಡಿದ್ದೀನಿ. ಓಕೆ, ಸೈಲೆಂಟ್ ಮಾಡ್ತೀನಿ ಮೊಬೈಲ್ನ. ಡನ್. ಸೊ ವೆಲ್ಕಮ್ ಟು ಡಿಜಿಲಾಕರ್ ಸರ್ವಿಸಸ್, ಟು ಡೌನ್ಲೋಡ್ ಆರ್ ಇಶ್ಯೂ ಯುವರ್ ಡಾಕ್ಯುಮೆಂಟ್ಸ್, ಡೂ ಯು ಹ್ಯಾವ್ ಅ ಡಿಜಿಲಾಕರ್ ಅಕೌಂಟ್ ಅಂತ ಕೇಳ್ತಾ ಇದೆ. ಸೊ ನೀವು ಆಲ್ರೆಡಿ ನಿಮ್ಮ ಒಂದು ಡಿಜಿಲಾಕರ್ ಅಕೌಂಟ್ ಇದ್ದರೆ ಇದರಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲ, ಇಲ್ಲೇ ಸೆಟಪ್ ಮಾಡಿಕೊಳ್ಬೇಕು ಅಂತಾದರೆ ನೋ ಅಂತ ಮಾಡ್ಕೊಳ್ಬೇಕು. ಸೊ ನಾನು ಆಲ್ರೆಡಿ ಡಿಜಿಲಾಕರ್ ಆ್ಯಪ್ ಎಲ್ಲ ಯೂಸ್ ಮಾಡಿದ್ದೀನಿ, ಅದರಲ್ಲಿ ಲಾಗಿನ್ ಆಗಿದ್ದೀನಿ. ಸೊ ಹಾಗಾಗಿ ನಾನು ಇದರಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಎಸ್ ಅಂತ ಸೆಲೆಕ್ಟ್ ಮಾಡಿದೆ ನೋಡಿ. ಸೊ ಇದರಲ್ಲಿ ನೆಕ್ಸ್ಟು ನಿಮ್ಮ ಒಂದು ಆಧಾರ್ ನಂಬರ್ನ ಕೇಳುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಗ್ರೇಟ್, ಪ್ಲೀಸ್ ಎಂಟರ್ ಯುವರ್ 12-digit ಆಧಾರ್ ನಂಬರ್ ವಿತೌಟ್ ಎನಿ ಸ್ಪೇಸ್ ಅಂತ. ಅಂದರೆ ಯಾವುದೇ ಒಂದು ಸ್ಪೇಸ್ ಕೊಡದೆ ನೀವು 12-digit ಒಂದು ಆಧಾರ್ ಸಂಖ್ಯೆ, ನಿಮ್ಮ ಒಂದು ಆಧಾರ್ ಸಂಖ್ಯೆ ಡಿಜಿಲಾಕರಿಗೆ ಲಿಂಕ್ ಆಗಿರುತ್ತಲ್ಲ, ಆ ಒಂದು ಆಧಾರ್ ಸಂಖ್ಯೆನ ಒತ್ತಬೇಕಾಗತ್ತೆ. ಸೊ ಅದನ್ನು ನಾನಿಲ್ಲಿ ಒತ್ಕೊಳ್ತೀನಿ. ಅದಾದಮೇಲೆ ಅದೇ ಒಂದು ಆಧಾರ್ ಸಂಖ್ಯೆಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರಿಗೆ OTP ಬರುತ್ತೆ, ಆ OTPನ ನೀವು ಒತ್ತಬೇಕಾಗತ್ತೆ. ಸೊ ಇವಾಗ ನಾನು ನನ್ನ ಒಂದು ಆಧಾರ್ ಸಂಖ್ಯೆನ ಒತ್ತಿ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಿರಬಹುದು, ಪ್ಲೀಸ್ ಎಂಟರ್ ದ OTP UIDAI ಹ್ಯಾಸ್ ಸೆಂಟ್ ಟು ಯುವರ್ ಮೊಬೈಲ್ ನಂಬರ್ ಅಂತ ಬರ್ತಾ ಇದೆ. ಅಂದರೆ ಆಧಾರಿಗೆ ಲಿಂಕ್ ಆಗಿರುವಂತಹ ಒಂದು ಮೊಬೈಲ್ ನಂಬರಿಗೆ OTP ಬರುತ್ತೆ, ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಸೊ ಇವಾಗ ನಾನು OTPನ ಟೈಪ್ ಮಾಡ್ಕೊಂಡಿದ್ದೀನಿ. ಇವಾಗ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ನಾನು ಡಿಜಿಲಾಕರ್ನಲ್ಲಿ ಯಾವುದೆಲ್ಲ ಡಾಕ್ಯುಮೆಂಟ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಆಪ್ಷನ್ಸ್ ಕೇಳ್ತಾ ಇದೆ. ಸೊ ಇದರಲ್ಲಿ ಡೈರೆಕ್ಟ್ ಆಗಿ ಆಧಾರ್ ಬೇಕು ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಆಧಾರ್ ಅಂತ ಕೆಳಗಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನಿಮ್ಮ ಒಂದು ಆಧಾರ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಸೊ ಇಲ್ಲಿ ಬೇರೆ ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇಲ್ಲಿ ನೋಡಿ, ಇಲ್ಲಿ ನಂದು 10th ಮಾರ್ಕ್ಸ್ ಕಾರ್ಡ್ 1, ಹಾಗೆ 12th ಮಾರ್ಕ್ಸ್ ಕಾರ್ಡ್ 2, ಡ್ರೈವಿಂಗ್ ಲೈಸೆನ್ಸ್, ಪಾನ್ ಕಾರ್ಡ್, ಇದು ಗಾಡಿ ಡಾಕ್ಯುಮೆಂಟ್ಸ್, 2 ಬೈಕ್ ನನ್ನ ನೇಮಲ್ಲಿದೆ ಅದರ ಬರ್ತಾ ಇದೆ. ಸೊ ನಾನು ಜಸ್ಟ್ ಎಕ್ಸಾಂಪಲ್ಗೆ 3 ಅಂತ ಇದೆಯಲ್ಲ, ಡ್ರೈವಿಂಗ್ ಲೈಸೆನ್ಸ್ ನನಗೆ ಬೇಕು. ಸೊ ಹಾಗಾಗಿ 3 ಅಂತ ಸರ್ಚ್ ಮಾಡ್ತಾ ಇದ್ದೀನಿ. 3 ಅಂತ ಟೈಪ್ ಮಾಡಿ ಮತ್ತೆ ಸೆಂಡ್ ಮಾಡಿ. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನನ್ನ ಒಂದು ಡ್ರೈವಿಂಗ್ ಲೈಸೆನ್ಸ್ ಏನಿದೆ ಅದು PDF ಫಾರ್ಮೆಟ್ನಲ್ಲಿ ನನಗೆ ಬಂದಿದೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಆ ಒಂದು PDF ಫಾರ್ಮೆಟಿನ ಡ್ರೈವಿಂಗ್ ಲೈಸೆನ್ಸ್ ಡೌನ್ಲೋಡ್ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ನಿಮ್ಮ ಒಂದು ಡಿಜಿಲಾಕರ್ನಲ್ಲಿ ಲಿಂಕ್ ಆಗಿರುವ ಯಾವುದೇ ಒಂದು ಡಾಕ್ಯುಮೆಂಟ್ಸ್ನ ಈ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ.
ಸೊ ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ಟೆಕ್ ಅನ್ವೇಷಣೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಏನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಕಮೆಂಟ್ ಮಾಡಿ ಕೇಳಬಹುದು. ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.